ಸ್ಪರ್ಧಾರ್ಥಿಗಳೇ ನಮಸ್ಕಾರ ಸೂಪರ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಇವತ್ತು ರಸಾಯನಶಾಸ್ತ್ರದ ಬಗ್ಗೆ ಸಾಮಾನ್ಯ ವಿಜ್ಞಾನದಲ್ಲಿ ರಸಾಯನಶಾಸ್ತ್ರದ ಮೇಲೆ ಹಂಡ್ರೆಡ್ ಪ್ರಶ್ನೆಗಳಿವೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಕೊನೆ ತನಕ ನೋಡಿ ನಾವು ಮೊನ್ನೆ ಜೀವಶಾಸ್ತ್ರದ ಮೇಲೆ ಹಂಡ್ರೆಡ್ ಪ್ರಶ್ನೆಗಳನ್ನು ಮಾಡಿದ್ದೇವೆ ಸ್ನೇಹಿತರೆ ಆ ವಿಡಿಯೋ ನೋಡದೇ ಇದ್ದರೆ ಲಿಂಕು ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತವೆ ಸ್ನೇಹಿತರೆ ಒಂದು ಸಾರಿ ಚೆಕ್ ಮಾಡಿ ಹಾಗೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗೋದನ್ನು ಮರಿಬೇಡಿ ಇವತ್ತಿನ ಮೊದಲನೆಯ ಪ್ರಶ್ನೆಯನ್ನು ನೋಡಿ ಮೋಡ ಬಿತ್ತನೆಯನ್ನು ಡ್ಯಾಶ್ ಡ್ಯಾಶ್ ಉಪಯೋಗಿಸಿ ಮಾಡಲಾಗುತ್ತದೆ ಈ ಮೋಡ ಬಿತ್ತನೆಯನ್ನು ಏನನ್ನು ಉಪಯೋಗಿಸಿ ಮಾಡ್ತಾರಪ್ಪ ಅಂದರೆ ಸಿಲ್ವರ್ ಅಯೋಡೆಡ್ಡನ್ನು ಉಪಯೋಗಿಸಿ ಮೋಡ ಬಿತ್ತನೆ ಮಾಡ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ನಾವು ಎರಡನೇ ಪ್ರಶ್ನೆ ಕಡೆಗೆ ನಾವು ಬರೋದಾದರೆ ಕೆಳಗಿನವುಗಳಲ್ಲಿ ಯಾವ ರಸಗೊಬ್ಬರ ಅತಿ ಹೆಚ್ಚು ನೈಟ್ರೋಜನ್ ಪ್ರಮಾಣವನ್ನು ಹೊಂದಿರುತ್ತದೆ ಇಲ್ಲಿ ಯೂರಿಯಾ ಅಂತಕ್ಕಂಥದ್ದು ಅತಿ ಹೆಚ್ಚು ನೈಟ್ರೋಜನ್ ಪ್ರಮಾಣವನ್ನು ಹೊಂದಿರತಕ್ಕಂಥದ್ದು ಇನ್ನು ನೆಕ್ಸ್ಟು ನಾವು ಮೂರನೇ ಪ್ರಶ್ನೆ ಕಡೆಗೆ ಬರೋದರ್ಸೆ ಅಂದರೆ ವಾಸಿಂಗ್ ಸೋಡಾದ ಇದರ ಸಾಮಾನ್ಯ ಹೆಸರು ಇದರ ಸಾಮಾನ್ಯ ಹೆಸರು ಏನಾಗಿರ್ತದಪ್ಪ ಅಂದರೆ ಸೋಡಿಯಂ ಕಾರ್ಬೊನೇಟ್ ಅಂತಕ್ಕಂಥದ್ದು ಇದು ವಾಸಿಂಗ್ ಸೋಡಾದ ಒಂದು ಸಾಮಾನ್ಯ ಹೆಸರು ಆಗಿರ್ತಕ್ಕಂಥದ್ದು ಅದೇ ರೀತಿ ನಾವು ನಾಲ್ಕನೇ ಪ್ರಶ್ನೆ ಕಡೆಗೆ ಬರೋದಾದರೆ ಕೆಳಗಿನ ಯಾವ ದ್ರಾವಣದಲ್ಲಿ ಬಂಗಾರ ಕರಗುತ್ತದೆ ಇಲ್ಲಿ ರಾಜಾಂಬಲದಲ್ಲಿ ಬಂಗಾರ ಕರಗತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಏನು ಇಂಗಾಲದ ಅತಿ ಕಠಿಣ ಘನರೂಪ ಯಾವುದು ಇಂಗಾಲದ ಅತ್ಯಂತ ಕಠಿಣವಾಗಿರ್ತಕ್ಕಂತಹ ಘನರೂಪ ಯಾವುದಪ್ಪ ಅಂದರೆ ಇಲ್ಲಿ ವಜ್ರ ಅಂತಕ್ಕಂಥದ್ದು ಅತ್ಯಂತ ಕಠಿಣವಾಗಿರ್ತಕ್ಕಂಥ ಒಂದು ವಸ್ತು ಆಗಿರ್ತದೆ ಇನ್ನು ಕಾಫಿ ಮತ್ತು ಟೀ ಮುಖ್ಯವಾಗಿ ಹೊಂದಿರುವುದು ಇಲ್ಲಿ ಕಾಫಿ ಮತ್ತು ಟೀ ಏನನ್ನ ಹೊಂದಿರುತ್ತದಪ್ಪ ಅಂದರೆ ಕೆಫಿನ್ ಅಂತಕ್ಕಂಥ ಒಂದು ಮಾದಕ ವಸ್ತುವನ್ನು ಹೊಂದಿರ್ತಕ್ಕಂಥದ್ದು ಏನು ನೋಡಿ ಸ್ನೇಹಿತರೆ ನಗಿಸುವ ಅನಿಲ ಎಂದರೆ ನೋಡಿ ನಗಿಸುವ ಅನಿಲ ಎಂದರೆ ನೈಟ್ರಿಕ್ ಆಕ್ಸೈಡ್ ಆಪ್ಷನ್ ಎ ಇಲ್ಲಿ ನೈಟ್ರಿಕ್ ಆಕ್ಸೈಡನ್ನು ನಾವು ನಗಿಸುವ ಅನಿಲ ಅಂತೇಳಿ ಕರಿತಕ್ಕಂಥದ್ದು ಏನು ಕುಡಿಯುವ ನೀರಿನಲ್ಲಿ ಅಂಟು ಜಾಡ್ಡೆ ನಿವಾರಣೆಗಾಗಿ ಬಳಸುವ ಅನಿಲ ಯಾವುದು ಇಲ್ಲಿ ಕುಡಿಯುವ ನೀರಿನಲ್ಲಿ ಯಾವುದನ್ನು ಬಳಕೆಯನ್ನು ಮಾಡ್ತಾರೆ ಅಂದ್ರೆ ಅಂದರೆ ಇಲ್ಲಿ ಕ್ಲೋರಿನನ್ನು ಬಳಕೆ ಮಾಡ್ತಕ್ಕಂಥದ್ದು ಈ ಅಂಟು ಜಾಡು ನಿವಾರಣೆ ಮಾಡಲು ಏನು ನೆಕ್ಸ್ಟು ಒಂಬತ್ತನೆಯ ಪ್ರಶ್ನೆ ನೋಡಿ ಸ್ನೇಹಿತರೆ ಟಂಗ್ಸ್ಟನ್ ಧಾತುವಿನ ರಾಸಾಯನಿಕ ಸಂಕೇತ ಇದರ ರಾಸಾಯನಿಕ ಸಂಕೇತ ಏನಪ್ಪ ಅಂದರೆ ಡಬ್ಲ್ಯೂ ಅಂತಕ್ಕಂಥದ್ದು ಇಲ್ಲಿ ಟಂಗ್ಸ್ಟನ್ ಅಂದ ತಕ್ಷಣ ಎಲ್ಲರೂ ಟಿ ಅಂದುಬಿಡ್ತಿರೋ ಸ್ನೇಹಿತರೆ ಅಲ್ಲ ಇಲ್ಲಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ಡಬ್ಲ್ಯೂ ಅಂತಕ್ಕಂಥದ್ದು ಟಂಗ್ಸ್ಟನ್ನಿನ ಒಂದು ರಾಸಾಯನಿಕ ಸಂಕೇತ ಆಗಿರ್ತಕ್ಕಂಥದ್ದು ಇನ್ನು ವಿಶ್ವದ ಅತ್ಯಂತ ಹಗುರವಾದ ಮೂಲ ವಸ್ತು ಯಾವುದು ಇಲ್ಲಿ ಅತ್ಯಂತ ಹಗುರವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಜಲಜನಕ ಅಂತಕ್ಕಂಥದ್ದು ಇದು ವಿಶ್ವದಲ್ಲಿ ಅತ್ಯಂತ ಹಗುರವಾಗಿರ್ತಕ್ಕಂಥ ಒಂದು ಮೂಲ ವಸ್ತು ಆಗಿರ್ತದ ಏನು ಹನ್ನೊಂದನೇ ಪ್ರಶ್ನೆ ನೋಡ್ಸಿದ್ರೆ ವಜ್ರದ ಮೂಲ ವಸ್ತು ಯಾವುದು ವಜ್ರದ ಮೂಲ ವಸ್ತು ಯಾವುದು ಅಪ್ಪಾ ಕಾರ್ಬನ್ ಅಂತಕ್ಕಂಥದ್ದು ಒಂದು ವಜ್ರದ ಮೂಲ ವಸ್ತು ಆಗಿರ್ತದೆ ಇನ್ನು ನೆಕ್ಸ್ಟ್ ವಾತಾವರಣದಲ್ಲಿರುವ ಓಜೋನ್ ನಾಶಕ್ಕೆ ಕಾರಣವಾಗಿರ್ತಕ್ಕಂಥ ವಸ್ತು ಯಾವುದು ಅಪ್ಪ ಅಂದರೆ ಕ್ಲೋರಿನ್ ಅಂತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಭೂಪಾಲ್ ಅನಿಲ ದುರಂತಕ್ಕೆ ಕಾರಣವಾದ ಅನಿಲದ ಹೆಸರು ಇದರ ಅನಿಲದ ಹೆಸರು ಏನಪ್ಪ ಅಂದರೆ ಮಿಥೈಲ್ ಅಸೋಸೈನೆಟ್ ಅಂತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ನೆಕ್ಸ್ಟು ಸ್ಫೋಟಕವಾಗಿ ಉಪಯೋಗಿಸಬಹುದಾದ ವಸ್ತು ಯಾವುದು ನೋಡಿ ಸ್ನೇಹಿತರೆ ಸ್ಫೋಟಕವಾಗಿ ಉಪಯೋಗಿಸಬಹುದಾಗಿರ್ತಕ್ಕಂಥ ವಸ್ತು ಯಾವುದಪ್ಪ ಅಂದರೆ ಟಿ ಎನ್ ಟಿ ಅಂತಕ್ಕಂಥದ್ದು ಏನೋ ಅದೇ ರೀತಿ ಹದಿನೈದನೇ ಪ್ರಶ್ನೆ ಕಡೆಗೆ ನಾವು ಬರೋದಂದರೆ ಕೆಳಗಿನವುಗಳಲ್ಲಿ ಯಾವುದು ಫೆನ್ಸಿಲ್ ತಯಾರಿಕೆಯಲ್ಲಿ ಅಥವಾ ಫೆನ್ಸಿಲ್ನಲ್ಲಿ ಬಳಸಲಾಗುತ್ತದೆ ಯಾವುದನ್ನು ಬಳಕೆಯನ್ನು ಮಾಡ್ತಾರಪ್ಪ ಅಂದರೆ ಗ್ರಾಫೈಟ್ ಅಂತಕ್ಕಂಥದ್ದನ್ನು ಫೆನ್ಸಿಲ್ನಲ್ಲಿ ಬಳಕೆ ಮಾಡ್ತಕ್ಕಂಥದ್ದು ಇನ್ನು ಬೆಸುಗೆ ಮಾಡಲು ಉಪಯೋಗಿಸ ಉಪಯೋಗಿಸಲಾಗುವ ಅನಿಲ ಯಾವುದು ಇಲ್ಲಿ ಜಲಜನಕ ಆಮ್ಲಜನಕ ಮತ್ತು ಜಲಜನಕ ಅಂತಕ್ಕಂಥದ್ದನ್ನು ಬಳಕೆ ಮಾಡ್ತಾರೆ ಇನ್ನು ನೆಕ್ಸ್ಟು ಮುಂದಿನ ಪ್ರಶ್ನೆ ಕಡೆಗೆ ನಾವು ಬರೋದಾದರೆ ವಿದ್ಯುತ್ ಬಲ್ಪಿನ ಫಿಲಮೆಂಟ್ ಇದರಿಂದ ಮಾಡಲ್ಪಟ್ಟಿರುತ್ತದೆ ವಿದ್ಯುತ್ ದೀಪಿನ ಫಿಲಮೆಂಟನ್ನು ಟಂಗ್ಸ್ಟನ್ದಿಂದ ದಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು ಹದಿನೆಂಟನೆಯ ಪ್ರಶ್ನೆಗೆ ಆಪ್ಷನ್ ಈ ಸರಿಯಾಗಿರ್ತಕ್ಕಂಥದ್ದು ಏನು ಬಲೂನ್ಗಳಲ್ಲಿ ಯಾವ ಅನಿಲವನ್ನು ತುಂಬುತ್ತಾರೆ ಬಲೂನ್ಗಳಲ್ಲಿ ಹೀಲಿಯಮ್ ತುಂಬುತ್ತಾರೆ ಆಪ್ಷನ್ ಬಿ ಏನು ನೆಕ್ಸ್ಟು ಇಪ್ಪತ್ತನೇ ಪ್ರಶ್ನೆ ಕಡೆಗೆ ನಾವು ಬರೋದಾದರೆ ನಿಂಬೆ ಹಣ್ಣಿನಲ್ಲಿರುವ ಆಮ್ಲ ಯಾವುದು ಲಿಂಬೆ ಹಣ್ಣಿನಲ್ಲಿ ಯಾವ ಆಮ್ಲ ಕಂಡು ಬರ್ತದಪ್ಪ ಅಂದ್ರೆ ಸಿಟ್ರಿಕ್ ಆಮ್ಲ ಅಂತಕ್ಕಂಥದ್ದು ಈ ನಿಂಬೆ ಹಣ್ಣಿನಲ್ಲಿ ಕಂಡು ಬರ್ತಕ್ಕಂಥದ್ದು ಇಪ್ಪತ್ತೊಂದನೇ ಪ್ರಶ್ನೆ ನೋಡಿ ಅಂದರೆ ಕೆಳಗಿನವುಗಳಲ್ಲಿ ಯಾವುದನ್ನು ಕೃತಕ ಮಳೆ ಉತ್ಪಾದಿಸಲು ಬಳಸುತ್ತಾರೆ ನೋಡಿ ಮೊದಲನೆಯ ಪ್ರಶ್ನೆಯನ್ನು ಕೇಳಿದ್ರು ಅದು ಯಾವ ರೀತಿ ಕೇಳಿದ್ರು ಈ ಪ್ರಶ್ನೆ ಯಾವ ರೀತಿ ಕೇಳಿದ್ದಾರೆ ನೋಡಿ ಅದೇ ಪ್ರಶ್ನೆಯ ಡಿಫ್ರೆಂಟಾಗಿ ಕೇಳಿದಾರೆ ಅಷ್ಟೇ ಕೆಳಗಿನವುಗಳಲ್ಲಿ ಯಾವುದನ್ನು ಕೃತಕ ಮಳೆ ಉತ್ಪಾದಿಸಲು ಬಳಕೆ ಮಾಡ್ತಾರಪ್ಪ ಅಂದರೆ ಸಿಲ್ವರ್ ಅಯೋಡೆಡ್ಡನ್ನು ಬಳಕೆ ಮಾಡ್ತಾರೆ ಅದೇ ಪ್ರಶ್ನೆಯನ್ನು ಸ್ವಲ್ಪ ಡಿಫ್ರೆಂಟಾಗಿ ಕೇಳಿದಾನೆ ಅಷ್ಟೇ ಇನ್ನು ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಕಡೆಗೆ ಬರೋದಾದರೆ ಬ್ಯಾಟ್ರಿಗಳಲ್ಲಿ ಯಾವ ಅಸಿಡನ್ನು ಬಳಸುತ್ತಾರೆ ಯಾವುದ ಆ್ಯಸಿಡನ್ನು ಬ್ಯಾಟ್ರಿಗಳಲ್ಲಿ ಬಳಕೆ ಮಾಡ್ತಾರೆಪ್ಪ ಅಂದ್ರೆ ಸಲ್ಫ್ಯೂರಿಕ್ ಅಸಿಡ್ ಅಂತಕ್ಕಂಥದ್ದು ಈ ಬ್ಯಾಟ್ರಿಗಳಲ್ಲಿ ಬಳಕೆ ಮಾಡ್ತಕ್ಕಂಥದ್ದು ಇನ್ನು ನೆಕ್ಸ್ಟು ಭೂಮಿಯ ಮುಖ್ಯ ಶಕ್ತಿಯ ಮೂಲ ಯಾವುದು ಭೂಮಿಯ ಮುಖ್ಯ ಶಕ್ತಿಯ ಮೂಲ ಯಾವುದು ಅಪ್ಪ ಅಂದರೆ ಸೌರಶಕ್ತಿ ಅಂತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಈ ಇಪ್ಪತ್ತ ಮೂರನೆಯ ಪ್ರಶ್ನೆ ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಕಡೆಗೆ ನಾವು ಬರೋದಾದರೆ ಈ ಕೆಳಗಿನವುಗಳಲ್ಲಿ ಯಾವುದು ಹಾಸ್ಯ ಪಾತ್ರ ಅನಿಲವಾಗಿದೆ ನೋಡಿ ಇದನ್ನು ಕೂಡ ಒಂದ್ಸಾರಿ ಪ್ರಶ್ನೆ ಹಿಂದೆ ಆಗಿದೆ ಈ ನಮ್ಮ ವಿಡಿಯೋದಲ್ಲಿ ಈಗ ಕೆಳಗಿನವುಗಳಲ್ಲಿ ಯಾವುದು ಹಾಸ್ಯ ಪಾತ್ರ ಅಲ್ಲಿ ಏನಂತ ಕೇಳಿದಾನೆ ನಗಿಸುವ ಅನಿಲ ಯಾವುದು ಅಂತ ಕೇಳಿದಾನೆ ಸ್ನೇಹಿತರೆ ಇಲ್ಲಿ ನೋಡಿ ಕೆಳಗಿನವುಗಳಲ್ಲಿ ಯಾವುದು ಹಾಸ್ಯ ಪಾತ್ರ ಅನಿಲವಾಗಿದೆ ಹೇಳಿ ಕೇಳಿದಾನೆ ಇಲ್ಲಿ ನೈಟ್ರಿಕ್ ಆಸೈಡ್ ಅಂತಕ್ಕಂಥದ್ದು ಇದು ಒಂದು ಹಾಸ್ಯಪಾತ್ರ ಅನಿಲವಾಗಿರ್ತಕ್ಕಂಥದ್ದು ಇಲ್ಲಿ ನೋಡಿ ಹಾಸ್ಯ ಪಾತ್ರ ಅಂದರೂ ಒಂದೇ ಲಾಫಿಂಗ್ ಗ್ಯಾಸ್ ಅಂದರೂ ಒಂದೇ ನಗಿಸುವ ಅನಿಲ ಅಂದರೂ ಕೂಡ ಒಂದೇ ಅದನ್ನೇ ಡಿಫ್ರೆಂಟಾಗಿ ಆಗಿ ಇನ್ನು ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ನೋಡಿ ವೈದಿಕ ಜನರು ಪ್ರಪ್ರಥಮವಾಗಿ ಬಳಸಿದ ಲೋಹ ಯಾವುದು ಇಲ್ಲಿ ಯಾವುದು ಬಳಕೆಯನ್ನು ಮಾಡ್ತಾರೆ ಅಪ್ಪ ಅಂದರೆ ತಾಮ್ರ ಅಂತಕ್ಕಂಥದ್ದನ್ನು ಪ್ರಪ್ರಥಮ ಬಾರಿಗೆ ಅಥವಾ ಮೊದಲ ಬಾರಿಗೆ ಬಳಕೆಯನ್ನು ಮಾಡ್ತಾರೆ ಈ ಕೆಳಗಿನವುಗಳಲ್ಲಿ ಯಾವುದು ಹಸಿರು ಮನೆ ಅನಿಲ ಆಗಿರುವುದಿಲ್ಲ ನೋಡಿ ಇಲ್ಲಿ ನೋಡ್ಬೇಕು ನೀವು ಯಾವುದು ಆಗಿರುವುದಿಲ್ಲ ಅಂಥೇಳಿ ಪ್ರಶ್ನೆ ಇರ್ತಕ್ಕಂಥದ್ದು ಯಾವುದು ಇಪ್ಪತ್ತಾರನೇ ಪ್ರಶ್ನೆ ಇಲ್ಲಿ ಆಮ್ಲಜನಕ ಅಂತಕ್ಕಂಥದ್ದು ಒಂದು ಹಸಿರು ಮನೆ ಅನಿಲ ಆಗಿರುವುದಿಲ್ಲ ಏನು ನೆಕ್ಸ್ಟು ಇಪ್ಪತ್ತ ಏಳನೇ ಪ್ರಶ್ನೆ ನೋಡಿದ್ರೆ ಒಂದು ಮರದ ತುಂಡು ನೀರಿನಲ್ಲಿ ತೇಲುತ್ತದೆ ನೀರನ್ನು ಬಿಸಿ ಮಾಡಿದಾಗ ಮರದ ತುಂಡು ಏನಾಗುತ್ತದೆ ಇಲ್ಲಿ ಮರ ತುಂಡು ನೀಲ ತೇಲ್ತಾ ಇದೆ ಅದನ್ನು ನೀರನ್ನು ಕಾಯಿಸಿದಾಗ ಅಥವಾ ಬಿಸಿ ಮಾಡಿದಾಗ ಆ ತುಂಡು ಏನಾಗ್ತದೆ ಮರದ ತುಂಡು ಏನಾಗ್ತದೆ ಅಂತೇಳಿ ಇಪ್ಪತ್ತೇಳನೇ ಪ್ರಶ್ನೆ ನೋಡಿ ಸ್ನೇಹಿತರೆ ಅದೇ ಮಟ್ಟದಲ್ಲಿ ತೇಲುತ್ತದೆ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ನೋಡಿ ಕ್ಯಾನ್ಸರ್ ಅಂಗಾಂಶವನ್ನು ನಾಶಪಡಿಸಲು ಈ ಕೆಳಗಿನ ಯಾವ ರಾಜ್ಯ ಅನಿಲವನ್ನು ಬಳಕೆ ಮಾಡ್ತಾರೆ ಇಲ್ಲಿ ಯಾವುದನ್ನು ಬಳಕೆ ಮಾಡ್ತಾರೆ ಅಪ್ಪ ಅಂದರೆ ರೆಡಾನನ್ನು ಬಳಕೆ ಮಾಡ್ತಕ್ಕಂಥದ್ದು ಆಪ್ಷನ್ ಎ ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ನೋಡಿ ಇವುಗಳಲ್ಲಿ ಯಾವುದು ರಾಸಾಯನಿಕ ಬದಲಾವಣೆ ಕೆಳಗಿನವುಗಳಲ್ಲಿ ಯಾವುದೋ ರಾಸಾಯನಿಕ ಬದಲಾವಣೆಯಾಗಿದೆ ಅಂತೇಳಿ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಇದೆ ನೋಡಿ ಸ್ನೇಹಿತರೆ ಇಲ್ಲಿ ಬೆಣ್ಣೆ ತುಪ್ಪವಾಗುವುದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಮೂವತ್ತನೇ ಪ್ರಶ್ನೆಗಳಿಗೆ ನಾವು ಬರೋದಾದರೆ ಮೋಡಗಳು ವಾತಾವರಣದಲ್ಲಿ ತೇಲುತ್ತವೆ ತೇಲುವುದಕ್ಕೆ ಕಾರಣ ಅವು ಕಡಿಮೆ ಡ್ಯಾಶ್ ಡ್ಯಾಶ್ ಅಂತ ಮೂವತ್ತನೆಯ ಪ್ರಶ್ನೆ ಇರ್ತಕ್ಕಂಥದ್ದು ನೋಡಿ ಮೋಡಗಳು ವಾತಾವರಣದಲ್ಲಿ ತೇಲುತ್ತವೆ ತೇಲುವುದಕ್ಕೆ ಕಾರಣ ಅವುಗಳ ಕಡಿಮೆ ಸಾಂದ್ರತೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಮೂವತ್ತೊಂದನೇ ಪ್ರಶ್ನೆ ಕಡೆಗೆ ನಾವು ಬರೋದಾದರೆ ಟೆಂಡಾಲ್ ಪರಿಣಾಮ ಕಂಡುಬರುವ ದ್ರಾವಣ ಯಾವುದು ಟೆಂಡಾಲ್ ಪ್ರಮಾಣ ಕಂಡು ಬರ್ತಕ್ಕಂಥ ಒಂದು ದ್ರಾವಣ ಯಾವುದು ಅಪ್ಪ ಅಂದರೆ ನೋಡಿ ಸ್ನೇಹಿತರೆ ಇಲ್ಲಿ ನೀರು ಬೆರೆತ ಹಾಲು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಜಾಹೀರಾತು ಪ್ರದರ್ಶನಗಳಲ್ಲಿ ಈ ಕೆಳಗಿನ ಯಾವ ಅನಿಲವನ್ನು ಉಪಯೋಗಿಸುತ್ತಾರೆ ಇಲ್ಲಿ ಯಾವ ಅನಿಲವನ್ನು ಉಪಯೋಗ ಮಾಡ್ತಾರೆ ಅಪ್ಪ ಅಂದರೆ ಇಲ್ಲಿ ನಿಯಾನ್ ಅಂತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಕರ್ಪೂರ ಉರಿಯುವಾಗ ಆಗುವ ರಾಸಾಯನಿಕ ಕ್ರಿಯೆ ಯಾವುದು ಇಲ್ಲಿ ಕರ್ಪೂರ ಉರಿಯುವಾಗ ಸಬ್ಲಿಮೇಷನ್ ಆಪ್ಷನ್ ಈ ಸರಿಯಾಗಿರ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ಮೂವತ್ತ್ನಾಲ್ಕನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಮೂಲ ವಸ್ತು ಅಲ್ಲ ನೋಡಿ ಯಾವುದು ಮೂಲ ವಸ್ತು ಅಲ್ಲ ಅಂತೇಳಿ ಮೂವತ್ತ ನಾಲ್ಕನೇ ಪ್ರಶ್ನೆ ಇಟ್ಟಿದ್ರೆ ಇಲ್ಲಿ ವಾಯು ಅಂತಕ್ಕಂಥದ್ದು ಒಂದು ಮೂಲವಸ್ತು ಆಗಿರುವುದಿಲ್ಲ ಇನ್ನು ಮೂವತ್ತೈದನೇ ಪ್ರಶ್ನೆ ನೋಡಿ ಕರ್ಪೂರವನ್ನು ಈ ಕೆಳಗಿನ ಯಾವ ಪ್ರಕ್ರಿಯೆಯಿಂದ ಸುಲಭವಾಗಿ ಶುದ್ಧೀಕರಿಸಬಹುದು ಇಲ್ಲಿ ಉತ್ಪತನ ಆಪ್ಷನ್ ಈ ಸರಿಯಾಗಿರ್ತಕ್ಕಂಥದ್ದು ಈ ಆ ಪ್ರಶ್ನೆಗೆ ಏನು ಪ್ರಪಂಚದಲ್ಲಿ ಅತಿ ಗಟ್ಟಿಯಾಗಿರ್ತಕ್ಕಂಥ ವಸ್ತು ಯಾವುದು ಪ್ರಪಂಚದಲ್ಲಿಯೇ ಅತ್ಯಂತ ಗಟ್ಟಿಯಾಗಿರ್ತಕ್ಕಂತಹ ವಸ್ತು ಯಾವುದು ಅಪ್ಪ ಅಂದರೆ ಇಲ್ಲಿ ನೋಡ್ಸ ವಜ್ರ ಅಂತಕ್ಕಂಥದ್ದು ಇದು ಪ್ರಪಂಚದಲ್ಲಿಯೇ ಅತ್ಯಂತ ಗಟ್ಟಿಯಾಗಿರ್ತಕ್ಕಂಥದ್ದು ಏನು ಸೋಡಾ ಪಾನೀಯಗಳ ತಯಾರಿಕೆಯಲ್ಲಿ ಬಳಸುವ ಅನಿಲ ಯಾವುದು ಸೋಡಾ ಪಾನೀಯಗಳಲ್ಲಿ ಯಾವ ಅನಿಲವನ್ನು ಬಳಕೆ ಮಾಡ್ತಾರಪ್ಪ ಅಂದರೆ ಕಾರ್ಬನ್ ಡೈಆಕ್ಸೈಡನ್ನು ಬಳಕೆ ಮಾಡ್ತಕ್ಕಂಥದ್ದು ಇನ್ನೊಂದಷ್ಟು ಮೂವತ್ತ ಎಂಟನೇ ಪ್ರಶ್ನೆ ಮಾನವನ ದೇಹದಲ್ಲಿ ಕೆಳಗಿನ ಯಾವುದು ಗರಿಷ್ಠವಾಗಿರುತ್ತದೆ ಮಾನವನ ದೇಹದಲ್ಲಿ ಯಾವುದು ಗರಿಷ್ಠ ಆಗಿರುತ್ತದಪ್ಪ ಅಂದ್ರೆ ಆಮ್ಲಜನಕ ಅಂತಕ್ಕಂಥದ್ದು ಅತ್ಯಂತ ಗರಿಷ್ಠ ಆಗಿರ್ತಕ್ಕಂಥದ್ದು ಈ ಕೆಳಗಿನ ಯಾವುದನ್ನು ವಿಭಜಿಸಲು ಸಾಧ್ಯವಿಲ್ಲ ಯಾವುದನ್ನು ವಿಭಜಿಸಲು ಸಾಧ್ಯವಿಲ್ಲಪ್ಪ ಅಂದರೆ ಪರಮಾಣನ್ನು ವಿಭಜಿಸಲು ಸಾಧ್ಯ ಇರುವುದಿಲ್ಲ ಇನ್ನು ನೆಕ್ಸ್ಟು ಅದೇ ರೀತಿ ನಲವತ್ತನೇ ಪ್ರಶ್ನೆ ನೋಡಿ ಎ ಜಿ ಈ ಕೆಳಗಿನ ಲೋಹದ ರಾಸಾಯನಿಕ ಚಿಹ್ನೆಯಾಗಿದೆ ಎ ಜಿ ಅಂತಕ್ಕಂಥದ್ದು ಈ ಅರ್ಜೆಂಟೈನಾ ಅಂತಕ್ಕಂಥದ್ದು ಇಲ್ಲಿ ನೋಡಿಸ್ನೇಹಿತರೆ ನಲವತ್ತನೆಯ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಅರ್ಜೆಂಟೈನಾ ಅಂತಕ್ಕಂಥದ್ದು ಎ ಜಿ ಅಂತಕ್ಕಂಥದ್ದು ಇದು ಒಂದು ಬೆಳ್ಳಿಯ ಸಂಕೇತ ಆಗಿರ್ತಕ್ಕಂಥದ್ದು ನಲವತ್ತೊಂದನೇ ಪ್ರಶ್ನೆ ಶುದ್ಧ ನೀರಿನ ಪಿ ಎಚ್ ಮೌಲ್ಯ ಎಷ್ಟು ಶುದ್ಧ ನೀರಿನ ಪಿ ಎಚ್ ಮೌಲ್ಯ ಎಷ್ಟಾಗಿರ್ತದಪ್ಪ ಅಂದ್ರೆ ಏಳು ಆಗಿರ್ತದೆ ಶುದ್ಧ ನೀರಿನ ಪಿ ಎಚ್ ಮೌಲ್ಯ ಇನ್ನು ಆಸ್ಕಾರ್ಬಿಕ್ ಆಮ್ಲ ಮುಖ್ಯವಾಗಿ ಇದರಲ್ಲಿ ದೊರೆಯುತ್ತದೆ ಆಸ್ಕಾರ್ಬಿಕ್ ಆಮ್ಲ ಅಂತಕ್ಕಂಥದ್ದು ಇದು ಕಿತ್ತಳೆ ಹಣ್ಣಿನಲ್ಲಿ ಕಂಡು ಬರ್ತಕ್ಕಂಥ ಒಂದು ಆಮ್ಲ ಆಗಿರ್ತದೆ ಇನ್ನು ಬೆಂಕಿ ಕಡ್ಡಿಯ ತುದಿಯಲ್ಲಿ ಸಾಮಾನ್ಯವಾಗಿ ಬಳಸಲ್ಪಡುವ ಪದಾರ್ಥ ಯಾವುದು ಬೆಂಕಿಯ ಕಡ್ಡಿಯ ತುದಿಯಲ್ಲಿ ಯಾವುದನ್ನು ಬಳಕೆ ಮಾಡ್ತಾರಪ್ಪ ಅಂದರೆ ಕೆಂಪು ರಂಜಕವನ್ನು ಈ ಬೆಂಕಿಯ ಪಟ್ಟಣ ಬೆಂಕಿಯ ಕಡ್ಡಿಯನ್ನು ತಯಾರಿಕೆ ಮಾಡುವಲ್ಲಿ ಅಥವಾ ಬೆಂಕಿಯ ತುದಿಯನ್ನು ತಯಾರಿಕೆ ಮಾಡಲಿ ಬಳಕೆ ಮಾಡ್ತಾರೆ ಏನು ಆಸ್ಪರಿಕ್ ಒಂದು ಆಸ್ಪರಿನ್ ಒಂದು ಏನಾಗಿದೆ ಅಂಥೇಳಿ ನಲವತ್ತ ನಾಲ್ಕನೇ ಪ್ರಶ್ನೆ ಇಟ್ಟಿದ್ದಾರೆ ಸ್ನೇಹಿತರೆ ಇದೊಂದು ನೋವು ನಿವಾರಕ ಆಗಿರ್ತಕ್ಕಂಥದ್ದು ಆಸ್ಪರಿನ್ ಒಂದು ನೋವು ನಿವಾರಕ ಆಗಿರ್ತದೆ ಇನ್ನು ನಲವತ್ತೈದನೇ ಪ್ರಶ್ನೆ ನೋಡಿ ಕೆಳಗಿನ ಯಾವುದು ಕೀಟನಾಶಕವಾಗಿದೆ ಕೆಳಗಿನವುಗಳಲ್ಲಿ ಯಾವುದು ಒಂದು ಕೀಟನಾಶಕ ಆಗಿದೆಯಪ್ಪ ಅಂದರೆ ಇಡೀಲ್ಲಿ ಡಿ ಟಿ ಅಂತಕ್ಕಂಥದ್ದು ಒಂದು ಕೀಟನಾಶಕ ಆಗಿರ್ತಕ್ಕಂಥದ್ದು ಇನ್ನು ನಲವತ್ತಾರನೇ ಪ್ರಶ್ನೆ ನೋಡಿ ಈ ಕೆಳಗಿನ ಯಾವುದು ಮಿಶ್ರ ಲೋಹ ಅಲ್ಲ ಕೆಳಗಿನವುಗಳಲ್ಲಿ ಯಾವುದು ಮಿಶ್ರ ಲೋಹ ಅಲ್ಲಪ್ಪ ಅಂದರೆ ಸತ್ತು ಅಂತಕ್ಕಂಥದ್ದು ಒಂದು ಮಿಶ್ರ ಲೋಹ ಆಗಿರುವುದಿಲ್ಲ ಇನ್ನು ಕ್ಲೋರಿನ್ ಒಂದು ಏನಾಗಿದೆ ಕ್ಲು ಕ್ಲೋರಿನ್ ಒಂದು ಏನಾಗಿದೆಯಪ್ಪ ಅಂದರೆ ನೋಡಿಸಿ ಸ್ನೇಹಿತರೆ ಇದೊಂದು ಹ್ಯಾಲೋಜನ್ ಆಗಿರ್ತಕ್ಕಂಥದ್ದು ಕ್ಲೋ ಕ್ಲೋರಿನ್ ಒಂದು ಹ್ಯಾಲೋಜನ್ ಆಗಿರ್ತದೆ ಇವುಗಳಲ್ಲಿ ಯಾವುದು ಲೋಹದ ಖನಿಜ ಅಲ್ಲ ಇಲ್ಲಿ ನೋಡಿ ಜಿಪ್ಸಮ್ ಅಂತಕ್ಕಂಥದ್ದು ಒಂದು ಲೋಹದ ಖನಿಜ ಆಗಿರುವುದಿಲ್ಲ ಇಲ್ಲಿ ಹೆಮಟೈಟ್ ಮ್ಯಾಗ್ನಟೈಟ್ ಲೆಮೋನೈಟ್ ಅಂತಕ್ಕಂಥವು ಇವು ಕಬ್ಬಿಣದ ಅದಿರು ಆಗಿರ್ತಾವ ಮೂರು ಏನಾಗಿರ್ತಾವಪ್ಪ ಅಂದರೆ ಕಬ್ಬಿಣದ ಅದಿರು ಆಗಿರುವುದರಿಂದ ಇಲ್ಲಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥ ಜಿಪ್ಸಮ್ ಒಂದು ಯಾವುದೇ ಲೋಹದ ಖನಿಜ ಆಗಿರುವುದಿಲ್ಲ ಇನ್ನು ನಲವತ್ತೊಂಬತ್ತನೇ ಪ್ರಶ್ನೆ ನೋಡಿ ವಾತಾವರಣದ ಉಷ್ಣತೆಯಲ್ಲಿ ದ್ರವ ರೂಪದಲ್ಲಿರುವ ಮೂಲ ವಸ್ತು ಯಾವುದು ಇಲ್ಲಿ ಯಾವುದು ದ್ರವ ರೂಪದಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಬ್ರೋಮಿನ್ ಅಂತಕ್ಕಂಥದ್ದು ಆಪ್ಷನ್ ಸಿ ಇನ್ನು ಐವತ್ತನೇ ಪ್ರಶ್ನೆ ಕಡೆಗೆ ನಾವು ಬರೋದಾದರೆ ಯಾವ ಲೋಹವು ಕ ಯಾವ ಲೋಹವು ಅದು ಕಣ್ಣೀರಿನೊಂದಿಗೆ ಆಗಿದೆ ಸ್ನೇಹಿತರೆ ಅದು ತಣ್ಣೀರಿನೊಂದಿಗೆ ವರ್ತಿಸುತ್ತದೆ ಯಾವ ಲೋಹ ತಣ್ಣೀರಿನೊಂದಿಗೆ ಇಲ್ಲಿ ವರ್ತಿಸುತ್ತದೆ ಅಂಥೇಳಿ ಐವತ್ತನೆಯ ಪ್ರಶ್ನೆ ಇರ್ತಕ್ಕಂಥದ್ದು ನೋಡಿ ಇಲ್ಲಿ ತಣ್ಣೀರಿನೊಂದಿಗೆ ವರ್ತಕ್ಕಂತಹ ಒಂದು ಲೋಹ ಯಾವುದಪ್ಪ ಅಂದರೆ ಸೋಡಿಯಂ ಅಂತಕ್ಕಂಥದ್ದು ಇದು ತಣ್ಣೀರಿನೊಂದಿಗೆ ಒಂದು ವರ್ತಿಸ್ತಕ್ಕಂತಹ ಲೋಹ ಆಗಿರ್ತದೆ ಇನ್ನು ಐವತ್ತು ಒಂದನೇ ಪ್ರಶ್ನೆಗಳಿಗೆ ನಾವು ಬರೋದಂದರೆ ಸಿನ್ನಾಬಾರ್ ಹೊರ ತೆಗೆಯುವ ಲೋಹ ಯಾವುದು ನಿಂದ ಯಾವ ಲೋಹವನ್ನು ನಾವು ಹೊರತೆಗೀತೀವಪ್ಪ ಅಂದರೆ ಪಾದರಸ ಅಂತಕ್ಕಂಥದ್ದು ನಿಂದ ಹೊರ ತೆಗಿತಕ್ಕಂಥದ್ದು ಕೆಳಗಿನ ಯಾವ ಲೋಹ ಬಹು ಕಠೋರ ಹಾಗೂ ತಂತಿ ಹಾಗೆ ಆಗಿದೆ ಇಲ್ಲಿ ಯಾವುದು ಬಹು ಕಠೋರ ಮತ್ತು ತಂತಿಯಾಗಿ ಆಗ್ತದಪ್ಪ ಅಂದ್ರೆ ಇಲ್ಲಿ ನೋಡಿ ಹತ್ರ ಇಲ್ಲಿ ಟಂಗ್ ಸ್ಟನ್ ಅಂತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ನೆಕ್ಸ್ಟು ಹಿತ್ತಾಳೆ ಇವುಗಳ ಮಿಶ್ರಣವಾಗಿದೆ ಹಿತ್ತಾಳೆ ಅಂತಕ್ಕಂಥದ್ದು ಯಾವುದರ ಮಿಶ್ರಣ ಆಗಿರ್ತದಪ್ಪ ಅಂದರೆ ತಾಮ್ರ ಮತ್ತು ಸತುವಿನ ಒಂದು ಮಿಶ್ರಣ ಆಗಿರ್ತದ ಈ ಹಿತ್ತಾಳೆ ಅಂತಕ್ಕಂಥದ್ದು ಏನು ಹೈಡ್ರೋಜನ್ಗಿಂತಲೂ ಹೆಚ್ಚು ಕ್ರಿಯಾಶೀಲವಾದ ಲೋಹ ಯಾವುದು ಹೈಡ್ರೋಜನ್ಗಿಂತಲೂ ಅತ್ಯಂತ ಕ್ರಿಯಾಶೀಲವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಕ್ಯಾಲ್ಸಿಯಂ ಅಂತಕ್ಕಂಥದ್ದು ಅತ್ಯಂತ ಕ್ರಿಯಾಶೀಲ ಆಗಿರ್ತದೆ ಇನ್ನು ರಾಸಾಯನಿಕವಾಗಿ ಲೋಹ ರಾಸಾಯನಿಕವಾಗಿ ಲೋಹ ಮತ್ತು ಅಲೋಹವಾಗಿರುವ ಧಾತು ಯಾವುದು ಅದು ಲೋಹನೂ ಆಗಿರಬೇಕು ಮತ್ತು ಅಲೋಹನೂ ಆಗಿರಬೇಕು ಯಾವುದಪ್ಪ ಅಂದರೆ ಬೋರ್ರಾನ್ ಅಂತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಎಸ್ ಎನ್ ಚಿಹ್ನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಇಲ್ಲಿ ಎಸ್ ಎನ್ ಅಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂದರೆ ತವರ ತವರ ತವರು ಅಲ್ಲ ತವರ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಏನು ನೆಕ್ಸ್ಟ್ ನೋಡಿ ಹತ್ರ ಇವತ್ತೇಳನೇ ಪ್ರಶ್ನೆ ಕಂಚು ಮಿಶ್ರ ಲೋಹ ಈ ಕೆಳಗಿನ ಯಾವ ಲೋಹಗಳನ್ನು ಒಳಗೊಂಡಿದೆವು ಕಂಚು ಒಂದು ಮಿಶ್ರ ಲೋಹ ನಿಜ ಅದು ಯಾವುದನ್ನ ಒಳಗೊಂಡಿದೆ ಅಂತೇಳಿ ಇವತ್ತ ಏಳನೇ ಪ್ರಶ್ನೆ ಏನಿಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಇಲ್ಲಿ ತಾಮ್ರ ಮತ್ತು ತವರಿನ ಮಿಶ್ರ ಒಂದು ಕಂಚು ಆಗಿರ್ತದೆ ಇವತ್ತೇಳನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಸೋಡಿಯಂ ಹೈಡ್ರೋಜನ್ ಮತ್ತು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ನ ಸಾಮಾನ್ಯ ಹೆಸರು ಏನು ಇದರ ಸಾಮಾನ್ಯ ಹೆಸರು ಏನಪ್ಪಾ ಅಂದರೆ ಬೇಕಿಂಗ್ ಸೋಡಾ ಅಂತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಕೆಳಗಿನ ಯಾವುದರಲ್ಲಿ ಸಿಲ್ವರ್ ಇಲ್ಲ ಕೆಳಗಿನಗಳಲ್ಲಿ ಯಾವುದರಲ್ಲಿ ಸಿಲ್ವರ್ ಕಂಡು ಬರುವುದಿಲ್ಲಪ್ಪ ಅಂದರೆ ನೋಡ್ರೆ ಇಲ್ಲಿ ಲೂನಾರ್ ಕಾಸ್ಟಿಕ್ದಲ್ಲಿ ಸಿಲ್ವರ್ ಕಂಡು ಬರುವುದಿಲ್ಲ ಇನ್ನು ನೆಕ್ಸ್ಟ್ ಅದೇ ರೀತಿ ಅರವತ್ತನೇ ಪ್ರಶ್ನೆಗಳಿಗೆ ನಾವು ಬರೋದಾದರೆ ಅತ್ಯಂತ ಹೆಚ್ಚ ಹೆಚ್ಚಾಗಿ ಪ್ರಪಂಚದಲ್ಲಿ ಉಪಯೋಗಿಸುತ್ತಿರುವ ಲೋಹ ಯಾವುದು ಪ್ರಪಂಚದಲ್ಲಿ ಅತಿ ಹೆಚ್ಚು ಯಾವುದನ್ನು ಉಪಯೋಗ ಮಾಡ್ತಾ ಇದ್ದಾರೆ ಅಪ್ಪ ಅಂದರೆ ಕಬ್ಬಿಣ ಅಂತಕ್ಕಂಥದ್ದನ್ನು ಉಪಯೋಗ ಮಾಡ್ತಾ ಇದ್ದಾರೆ ಅರವತ್ತೊಂದನೆಯ ಪ್ರಶ್ನೆ ಲಿಮೊನೈಟ್ ಎಂಬುದು ಇದರ ಒಂದು ವಿಧ ಅಥವಾ ಮಾದರಿಯಾಗಿದೆ ನಾನು ಆಗಲೇ ಹೇಳಿದ್ದೇನೆ ಹೆಮಟೈಟ್ ಮ್ಯಾಗ್ನಟೈಟ್ ಲಿಮೋನೈಟ್ ಅಂತಕ್ಕಂಥವು ಇವು ಮೂ ನಾಲ್ಕು ಕಬ್ಬಿಣದ ಅದಿರಾಗಿರ್ತಾವೆ ನಾಲ್ಕಲ್ಲ ಮೂರು ಕಬ್ಬಿಣದ ಅದಿರು ಆಗಿರ್ತದೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ನೆಕ್ಸ್ಟು ಆಭರಣಗಳನ್ನು ಮಾಡಲು ಚಿನ್ನಕ್ಕೆ ಸಾಮಾನ್ಯವಾಗಿ ಬಳಸುವ ಲೋಹ ಯಾವುದು ಆಭರಣ ತಯಾರಿಕೆ ಮಾಡ್ತಾರೆ ಆದರೆ ಚಿನ್ನವನ್ನು ಗಟ್ಟಿ ಮಾಡಲಿಕ್ಕೆ ಅದರಲ್ಲಿ ಏನನ್ನ ಬಳಕೆ ಮಾಡ್ತಾರೆ ಅಂಥೇಳಿ ಅರವತ್ತ ಎರಡನೆಯ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಸ್ನೇಹಿತರೆ ಅರವತ್ತೆರಡನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ತಾಮ್ರವನ್ನು ಬಳಕೆ ಮಾಡ್ತಾರೆ ಏನು ಅರವತ್ಮೂರನೇ ಪ್ರಶ್ನೆ ನೋಡಿ ಕೆಳಗಿನ ಯಾವ ಅಲೋಹವು ದ್ರವ ರೂಪದಲ್ಲಿ ಇರುತ್ತದೆ ಯಾವುದು ದ್ರವ ರೂಪದಲ್ಲಿ ಇರ್ತದಪ್ಪ ಅಂದರೆ ಬ್ರೋಮಿನ್ ಅಂತಕ್ಕಂಥದ್ದು ದ್ರವ ರೂಪದಲ್ಲಿ ಇರ್ತಕ್ಕಂಥದ್ದು ಏನು ಲೋಹಗಳಿಂದ ಸಮೃದ್ಧವಾದ ಬಂಡೆ ಕಲ್ಲುಗಳನ್ನು ಏನೆಂದು ಕರೆಯುತ್ತಾರೆ ಲೋಹಗಳಿಂದ ಸಮೃದ್ಧವಾಗಿರ್ತಕ್ಕಂಥ ಬಂಡೆ ಕಲ್ಲುಗಳನ್ನು ಏನಂತೇಳಿ ಕರಿತೀವಿಯಪ್ಪ ಅಂದರೆ ನಾವು ಅದಿರು ಅಂಥೇಳಿ ಕರೀತಕ್ಕಂಥದ್ದು ಇನ್ನು ನೆಕ್ಸ್ಟು ಸುಲಭವಾಗಿ ಬ ಸುಲಭವಾಗಿ ಬಡಿದು ತಗಡುಗಳನ್ನು ಮಾಡ ಮಾಡಬಹುದಾದ ಲೋಹಗಳನ್ನು ಏನೆಂದು ಕರೀತೇವೆ ತಗಡು ಅಥವಾ ತೆಳುವ ಹಾಳೆಯನ್ನು ಮಾ ಹಾಳೆ ಥರ ಮಾಡಲು ಮಾಡ್ತಕ್ಕಂಥ ಲೋಹವನ್ನು ನಾವು ಏನಂತೇಳಿ ಕರಿತೀವಪ್ಪ ಅಂದರೆ ಇಲ್ಲಿ ನೋಡಿದ ಹತ್ರ ಕುಟ್ಟೆ ಅಂತೇಳಿ ಕರಿತೇವೆ ಇಲ್ಲಿಯೇ ಲೋಹವನ್ನು ಹಾಳೆಯನ್ನಾಗಿ ಮಾಡುವುದಕ್ಕೆ ನಾವು ಅಂತ ಅಂತೇಳಿ ಕರೆದ್ರೆ ಅದೇ ಹಾಳೆಯನ್ನು ತಂತಿ ಹಾಗೆ ಮಾಡುವುದಕ್ಕೆ ನಾವು ಏನಂತೇಳಿ ಕರಿತೀವಪ್ಪ ಅಂದರೆ ತನ್ನತೆ ಅಂತ ಹೇಳಿ ಕರಿತೇವೆ ನೋಡಿ ಸ್ನೇಹಿತರೆ ಇದ್ರ ಬಗ್ಗೆ ಕೂಡ ಪ್ರಶ್ನೆ ಕೇಳಿದ್ದಾನೆ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಸಿ ಇನ್ನು ನೆಕ್ಸ್ಟು ಶೇಖರಣಾ ಬ್ಯಾಟ್ರಿಗಳಲ್ಲಿ ಉಪಯೋಗಿಸುವ ಲೋಹ ಯಾವುದು ಇಲ್ಲಿ ಶೇಖರಣಾ ಬ್ಯಾಟ್ರಿಗಳಲ್ಲಿ ಯಾವ ಲೋಹವನ್ನು ಬಳಕೆ ಮಾಡ್ತಾರೆ ಅಪ್ಪ ಅಂದರೆ ಸೀಸನ್ನು ಬಳಕೆ ಮಾಡ್ತಕ್ಕಂಥದ್ದು ಏನು ಅರುವತ್ತ ಏಳನೇ ಪ್ರಶ್ನೆಗಳಿಗೆ ಬರೋದಾದರೆ ಸಾಂದ್ರೀಕೃತ ನೈಟ್ರಿಕ್ ಆಮ್ಲದಲ್ಲಿ ಕಬ್ಬಿಣದ ತುಂಡುಗಳು ಮುಳುಗಿದಾಗ ಮುಳುಗಿಸಿದಾಗ ಕಬ್ಬಿಣ ಏನಾಗುತ್ತದೆ ಅಂಥೇಳಿ ಪ್ರಶ್ನೆ ಅರವತ್ತೇಳನೇ ಪ್ರಶ್ನೆ ಇರ್ತಕ್ಕಂಥ ಸ್ನೇಹಿತರೆ ಅದು ಏನಾಗ್ತದೆ ಅಂದರೆ ಮೃದು ಆಗ್ತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ನೆಕ್ಸ್ಟು ಶುದ್ಧ ಚಿನ್ನ ನೋಡಿ ಅರವತ್ತೆಂಟನೇ ಪ್ರಶ್ನೆ ನೋಡಿ ಶುದ್ಧ ಚಿನ್ನ ಅಂತಕ್ಕಂಥದ್ದು ಇಲ್ಲಿ ಕಬ್ಬಿಣದಕ್ಕಿಂತ ಮೆದು ಆಗಿರ್ತದೆ ಶುದ್ಧ ಚಿನ್ನ ಕಬ್ಬಿಣಕ್ಕಿಂತ ಮೆದು ಆಗಿರ್ತದೆ ಸೀಸದ ರಾಸಾಯನಿಕ ಸಂಕೇತ ಅರವತ್ತೊಂಬತ್ತನೇ ಪ್ರಶ್ನೆ ಸೀಸದ ರಾಸಾಯನಿಕ ಸಂಕೇತವನ್ನು ನೋಡಿಸಿ ಅಂದರೆ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ನೆಕ್ಸ್ಟು ಮುಂದೆ ಎಪ್ಪತ್ತನೇ ಪ್ರಶ್ನೆಗಳಿಗೆ ನಾವು ಬರೋದಾದರೆ ಮೂರ್ಖರ ಚಿಹ್ನೆ ಎಂದು ಕರೆಯಲ್ಪಡುವ ವಸ್ತು ಯಾವುದು ಮೂರ್ಖರ ಚಿಹ್ನ ಅಂಥೇಳಿ ನಾವು ಯಾವುದನ್ನು ಕರಿತೀವಿಯಪ್ಪ ಅಂದರೆ ಫೈರೇಟನ್ನು ಮೂರ್ಖರ ಚಿಹ್ನ ಅಂಥೇಳಿ ಕರಿತಕ್ಕಂಥದ್ದು ಆಪ್ಷನ್ ಎ ಎಪ್ಪತ್ತೊಂದನೇ ಪ್ರಶ್ನೆ ಕಡೆಗೆ ಬರೋದಾದರೆ ಯಮರಾಲ್ಡ್ ರಾಲ್ಡ್ ಇದರಿಂದ ಆಗುತ್ತದೆ ಇದು ಯಾವುದರಿಂದ ಆಗ್ತದಪ್ಪ ಅಂದ್ರೆ ಇಲ್ಲಿ ನೋಡಿ ಚಾತ್ರೆ ಬೆರಿಲಿಯಮ್ದಿಂದ ಆಗ್ತಕ್ಕಂಥದ್ದು ಆಪ್ಷನ್ ಎ ಇನ್ನು ನೆಕ್ಸ್ಟು ಅಕ್ವೆರೀಜಿಯ ಚಿನ್ನವನ್ನು ಕರಗಿಸುತ್ತದೆ ಏಕೆಂದರೆ ಅದರಲ್ಲಿ ಏನಿರುತ್ತದೆ ಅಂತೇಳಿ ಎಪ್ಪತ್ತ ಎರಡನೇ ಪ್ರಶ್ನೆ ಇರ್ತಕ್ಕಂಥ ಸ್ನಂತರ ಅದರಲ್ಲಿ ಕ್ಲೋರಿನ್ ಇರ್ತದೆ ಇಲ್ಲಿ ಅಕ್ವೇರೇಜಿಯ ಅಥವಾ ರಾಜಾಂಬ್ಲ ಚಿನ್ನವನ್ನು ಕರಗಿಸ್ತದೆ ಅದರಲ್ಲಿ ಏನು ಇರ್ತದಪ್ಪ ಅಂದ್ರೆ ಕ್ಲೋರಿನ್ ಇರ್ತಕ್ಕಂಥದ್ದು ಆಪ್ಷನ್ ಡಿ ಇನ್ನು ನೆಕ್ಸ್ಟ್ ಎಪ್ಪತ್ತ್ಮೂರನೇ ಪ್ರಶ್ನೆ ನೋಡಿ ವಜ್ರದ ನಂತರದ ಅತ್ಯಂತ ಕಠಿಣವಾಗಿರ್ತಕ್ಕಂಥ ವಸ್ತು ಯಾವುದು ನೋಡಿ ಪ್ರಪಂಚದಲ್ಲಿ ಅತ್ಯಂತ ಕಠಿಣವಾಗಿರ್ತಕ್ಕಂಥ ವಸ್ತು ಯಾವುದಪ್ಪ ಅಂದರೆ ವಜ್ರ ಅದರ ನಂತರ ಯಾವುದು ಇದೆ ಅಂಥೇಳಿ ಇಲ್ಲಿ ಎಪ್ಪತ್ತ್ಮೂರನೇ ಪ್ರಶ್ನೆ ಏನಕ್ಕೆ ಕೇಳ್ತಾ ಇದ್ದರೆ ಕಾರ್ಬೋ ರಂಡಮ್ ಅಂತಕ್ಕಂಥದ್ದು ವಜ್ರದ ನಂತರದ ಒಂದು ಕಠಿಣ ವಸ್ತು ಆಗಿರ್ತದೆ ಇನ್ನು ಮೃತ ಶರೀರವನ್ನು ಕೆಡದಂತೆ ಕಾಪಾಡುವ ರಾಸಾಯನಿಕ ಯಾವುದು ಇಲ್ಲಿ ದೇಹ ಕೆಡದಂತೆ ಕಾಪಾಡಲು ಯಾವ ರಾಸಾಯನಿಕವನ್ನು ಬಳಕೆಯನ್ನು ಮಾಡ್ತಾರಪ್ಪ ಅಂದರೆ ಇಲ್ಲಿ ಫಾರ್ಮಲೀನ್ ಅಂತಕ್ಕಂಥದ್ದನ್ನು ಬಳಕೆ ಮಾಡ್ತಾರೆ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಶುಷ್ಕಕಾರಿ ತೈಲಗಳನ್ನು ಯಾವುದರ ತಯಾರಿಕೆಯಲ್ಲಿ ಬಳಸುತ್ತಾರೆ ಇದು ಯಾವುದರ ತಯಾರಿಕೆಯಲ್ಲಿ ಬಳಕೆಯನ್ನು ಮಾಡ್ತಾರಪ್ಪ ಅಂದ್ರೆ ಬಣ್ಣಗಳ ತಯಾರಿಕೆಯಲ್ಲಿ ಬಳಕೆ ಮಾಡ್ತಕ್ಕಂಥದ್ದು ಇನ್ನೇ ಎಪ್ಪತ್ತಾರನೇ ಪ್ರಶ್ನೆ ನೋಡಿ ಕೆಳಗಿನ ಯಾವುದು ಇಂಗಾಲದ ಅಂಶ ಹೊಂದಿಲ್ಲ ಯಾವುದು ಇಂಗಾಲದ ಅಂಶವನ್ನು ಹೊಂದಿಲ್ಲಪ್ಪ ಅಂದರೆ ಇಲ್ಲಿ ಮರಳು ಅಂತಕ್ಕಂಥದ್ದು ಹೊಂದಿರುವುದಿಲ್ಲ ಇನ್ನು ನೆಕ್ಸ್ಟು ಅದೇ ರೀತಿ ನಾವು ಮುಂದಿನ ಪ್ರಶ್ನೆ ಕಡೆಗೆ ಬರೋದಂದರೆ ಎಲ್ ಪಿ ಜಿಯಲ್ಲಿರುವ ಪ್ರಮುಖ ವಸ್ತು ಯಾವುದು ಇದರಲ್ಲಿ ಬ್ಯೂಟೇನ್ ಇರತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ನೆಕ್ಸ್ಟು ಕೃತಕ ರೇಷ್ಮೆಯ ಇನ್ನೊಂದು ಹೆಸರು ಕೃತಕ ರೇಷ್ಮೆ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ರೇಯಾನ್ ಅಂತಕ್ಕಂಥದ್ದು ಇದು ಕೃತಕ ರೇಷ್ಮೆಯ ಹೆಸರು ಆಗಿರ್ತದೆ ರಬ್ಬರ್ ಯಾವುದಕ್ಕೆ ಉದಾಹರಣೆಯಾಗಿದೆ ಇಲ್ಲಿ ನೋಡಿ ರಬ್ಬರ್ ಯಾವುದಕ್ಕೆ ಉದಾಹರಣೆ ಆಗ್ತದಪ್ಪ ಅಂದರೆ ಅಸ್ಫಟಿಕ ಘನ ಆಗಿರ್ತದೆ ಎಪ್ಪತ್ತೊಂಬತ್ತನೆಯ ಪ್ರಶ್ನೆಯನ್ನು ನೋಡಿಸಿ ಅಂದ್ರೆ ಇಲ್ಲಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ನಾವು ಎಂಬತ್ತನೇ ಪ್ರಶ್ನೆಗಳಿಗೆ ಬರೋದಾದ್ರೆ ಕೆಳಗಿನ ಯಾವ ವಸ್ತುಗಳನ್ನು ಉತ್ಪಾದಿಸಲು ಸೀಸದ ಗಾಜುವನ್ನು ಬಳಕೆಯನ್ನ ಮಾಡ್ತಾರೆ ಅಂಥೇಳಿ ಎಂಬತ್ತನೇ ಪ್ರಶ್ನೆ ಇರ್ತಕ್ಕಂಥ ಸ್ನೇಹಿತರೆ ಇಲ್ಲಿ ವರ್ಣಪಟಲ ಆಪ್ಷನ್ ಈ ಸರಿಯಾಗಿರ್ತಕ್ಕಂಥದ್ದು ಎಂಬತ್ತೊಂದನೇ ಪ್ರಶ್ನೆ ನೋಡಿ ಸ್ನೇಹಿತರೆ ಗಾಜಿನ ತಯಾರಿಕೆ ಯಾವುದರ ಮಿಶ್ರಣದಿಂದ ಆಗಿದೆ ಈ ಗಾಜಿನ ತಯಾರಿಕೆ ಅಂತಕ್ಕಂಥದ್ದು ಮರಳು ಮತ್ತು ಮ್ಯಾಗ್ನೇಷಿಯಮ್ ಅಂತಕ್ಕಂಥದ್ದು ಏನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆಗೆ ನಾವು ಬರೋದರೆ ಬಟ್ಟೆ ಒಗೆಯುವ ಸೋಡಾ ಯಾವುದು ಬಟ್ಟೆ ಒಗೆಯುವ ಸೋಡಾ ಯಾವುದಪ್ಪ ಅಂದರೆ ಸೋಡಿಯಂ ಕಾರ್ಬೋನೇಟ್ ಅಂತಕ್ಕಂಥದ್ದು ಇದು ಬಟ್ಟೆ ಒಗೆತಕ್ಕಂಥ ಒಂದು ಸೋಡಾ ಆಗಿರ್ತದೆ ಉರು ಉಗುರು ಮೆರಗು ಅಥವಾ ನೈಲ್ ಪಾಲಿಸ್ ಅನ್ನು ಅಳಿಸಲು ಹಾಕುವ ಅಳಿಸಿ ಹಾಕಲು ಯಾವ ದ್ರಾವಣವನ್ನು ಉಪಯೋಗ ಮಾಡ್ತಾರೆ ಈ ಉಗುರುಗಳಿಗೆ ಹಚ್ಚಿರ್ತಕ್ಕಂಥ ಬಣ್ಣವನ್ನು ಅಳಿಸಲು ಯಾವುದನ್ನು ಉಪಯೋಗ ಮಾಡ್ತಾರೆಪ್ಪ ಅಂದರೆ ಎಸಿಟೋನ್ ಅಂತಕ್ಕಂಥದ್ದನ್ನು ಬಳಕೆ ಮಾಡ್ತಾರೆ ಇನ್ನು ನೆಕ್ಸ್ಟು ಅದೇ ರೀತಿ ಎಂಬತ್ನಾಲ್ಕನೇ ಪ್ರಶ್ನೆ ಉಡಿಸಿ ಅಂದರೆ ಭಾರತದಲ್ಲಿ ಮುನ್ಸಿಪಾಲ್ಟಿಯ ನೀರು ನೀರಿನಲ್ಲಿ ಕೆಳಗಿನ ಯಾವುದನ್ನು ಸೇರಿಸಲಾಗ್ತದೆ ಇಲ್ಲಿ ಯಾವುದನ್ನು ಸೇರಿಸಲಾಗ್ತದಪ್ಪ ಅಂದರೆ ಕ್ಲೋರಿನನ್ನು ಸೇರಿಸಲಾಗ್ತದ ಅದೇ ರೀತಿಯನ್ನು ಮುಂದಿನ ಪ್ರಶ್ನೆ ನೋಡಿ ಅಂದರೆ ಕೆಳಗಿನ ಯಾವುದ ಯಾವುದರ ಮೂಲಕ ಅತಿ ಶುದ್ಧ ನೀರನ್ನು ಪಡೆಯಬಹುದು ಯಾವುದರ ಮೂಲಕ ನಾವು ಅತ್ಯಂತ ಶುದ್ಧವಾಗಿರ್ತಕ್ಕಂಥ ನೀರನ್ನು ಪಡೀಬಹುದಪ್ಪ ಅಂದರೆ ಭಾರಿ ಮಳೆದಿಂದ ಅಥವಾ ಮಳೆಯ ನೀರು ಅತ್ಯಂತ ಶುದ್ಧವಾಗಿರ್ತಕ್ಕಂಥ ಒಂದು ನೀರು ಆಗಿರ್ತದೆ ಜೀರೋ ಡಿಗ್ರಿಯಿಂದ ಹತ್ತು ಡಿಗ್ರಿ ವರೆಗೆ ನೀರನ್ನು ಕಾಯಿಸಿದಾಗ ಅದರ ಗಾತ್ರ ಏನಾಗುತ್ತದೆ ಜೀರೋ ಡಿಗ್ರಿಯಿಂದ ಹತ್ತು ಡಿಗ್ರಿವರೆಗೆ ಕಾಯಿಸಿದಾಗ ಏನಾಗ್ತದಪ್ಪ ಅಂದ್ರೆ ಮೊದಲು ಕಡಿಮೆಯಾಗಿ ನಂತರ ಹೆಚ್ಚಾಗುತ್ತದೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಏನು ವಿದ್ಯುತ್ ಹರಿಯಲು ಉತ್ತಮ ವಾಹಕ ಯಾವುದು ವಿದ್ಯುತ್ ಹರಿಯಲು ಉತ್ತಮ ವಾಹಕ ಯಾವುದು ಅಪ್ಪ ಅಂದರೆ ಉಪ್ಪು ನೀರು ಅಂತಕ್ಕಂಥದ್ದು ಅತ್ಯಂತ ಉತ್ತಮ ಒಂದು ವಾಹಕ ಆಗಿರ್ತದೆ ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲಿ ಕೆಳಗಿನ ಯಾವ ಯಾವ ವಸ್ತುವನ್ನು ಶೀತಕಾರಿಯಾಗಿ ಬಳಸೆಯನ್ನು ಮಾಡ್ತಾರೆಪ್ಪ ಅಂತ ಕೇಳಿದಾರ ಸ್ನೇಹಿತರೆ ಇಲ್ಲಿ ಯಾವುದನ್ನು ಬಳಕೆ ಮಾಡ್ತಾರಪ್ಪ ಅಂದರೆ ಸಾಮಾನ್ಯ ನೀರನ್ನು ಬಳಕೆ ಮಾಡ್ತಾರೆ ಇನ್ನು ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ಕಠಿಣ ದ್ರವ್ಯವಾಗಿದೆ ನೋಡಿ ಚಂದ್ರೆ ಯಾವ ರೀತಿ ಕೇಳಿದ ಅತ್ಯಂತ ಕಠಿಣವಾಗಿರ್ತಕ್ಕಂಥ ಮೂಲ ವಸ್ತು ಅತ್ಯಂತ ಕಠಿಣವಾಗಿರ್ತಕ್ಕಂಥ ವಸ್ತು ಅತ್ಯಂತ ಕಠಿಣವಾಗಿರ್ತಕ್ಕಂಥ ದ್ರವ್ಯ ಯಾವುದು ಅಂತೇಳಿ ತೊಂಬತ್ತನೇ ಪ್ರಶ್ನೆ ಇದೆ ಅಂತ ಇಲ್ಲಿ ವಜ್ರ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು ತೊಂಬತ್ತೊಂದನೇ ಪ್ರಶ್ನೆ ನೋಡಿ ಮಸಿ ಇರುವ ಕಾಗದದಲ್ಲಿ ಮಸಿಯನ್ನು ಹೀರುವ ಕ್ರಿಯೆಯು ಇದು ಏನಾಗಿರ್ತದಪ್ಪ ಅಂದ್ರೆ ಲೋಮನಾಳದ ಕ್ರಿಯೆಯನ್ನು ಒಳಗೊಂಡಿರ್ತವೆ ಈ ಹಾಳೆ ಲೋಮನಾಳಗಳನ್ನು ಒಳಗೊಂಡಿರ್ತವೆ ಈ ಒಣ ಹಸಿ ಕಾಗದ ಅಂದರೆ ನೀರಲ್ಲಿ ಅದ್ದದ ಕಾಗದ ಈಸಿಯಾಗಿ ಹರಿತದೆ ಮತ್ತು ಈ ನಾರ್ಮಲ್ ಕಾಗದ ಸ್ವಲ್ಪ ಗಟ್ಟಿಯಾಗಿ ಹರಿತದೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ಇದು ಲೋಮನಾಳಗಳು ಇರೋದರಿಂದ ಆ ಲೋಮನಾಳಗಳಲ್ಲಿ ನೀರು ತುಂಬಿರ್ತದೆ ಅದಕ್ಕೆ ತೊಯ್ದ ಕಾಗದ ಬೇಗ ಹರಿತದೆ ಇದು ಕೂಡ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉದಾಹರಣೆ ಆಗಿರ್ತದೆ ನೋಡಿ ಸ್ನೇಹಿತರೆ ಏನು ನೆಕ್ಸ್ಟ್ ತೊಂಬತ್ತೆರಡನೇ ಪ್ರಶ್ನೆ ನೋಡಿ ಯಾವುದು ಬಣ್ಣವಿಲ್ಲದ ವಾಸನೆ ಇಲ್ಲದ ವಿಷಕಾರಿ ಅನಿಲವಾಗಿದೆ ಹೇಳಿ ಕೇಳಿದರೆ ಇಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಅಂತಕ್ಕಂಥದ್ದು ಆಪ್ಷನ್ ಸಿ ಸರಿ ಆಗಿರ್ತಕ್ಕಂಥದ್ದು ಏನು ತೊಂಬತ್ತ್ ಮೂರನೇ ಪ್ರಶ್ನೆ ನೋಡಿ ಅತ್ಯಂತ ಹಗುರವಾಗಿರ್ತಕ್ಕಂಥ ಅನಿಲ ಯಾವುದು ತೊಂಬತ್ತೈದನೇ ಪ್ರಶ್ನೆ ಅತ್ಯಂತ ಹಗುರವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಜಲಜನಕ ಅಂತಕ್ಕಂಥದ್ದು ಇದು ಅತ್ಯಂತ ಹಾಗಿರ ಆಗಿರ್ತದೆ ಇನ್ನು ಓಜೋನಲ್ಲಿರುವ ಆಮ್ಲಜನಕದ ಆಮ್ಲಜನಕದ ಪರಮಾಣುಗಳ ಸಂಖ್ಯೆ ಎಷ್ಟು ಅಂತೇಳಿ ತೊಂಬತ್ತಾರನೇ ಪ್ರಶ್ನೆ ಕೇಳಿದೆ ಅನ್ಸಿ ಅಂದರೆ ಮೂರು ಇರ್ತಕ್ಕಂಥದ್ದು ಆಪ್ಷನ್ ಸಿ ಏನು ಆವರ್ತ ಕೋಷ್ಟಕದಲ್ಲಿರುವ ಅಡ್ಡ ಸಾಲುಗಳನ್ನು ಹೀಗೆಂದು ಕರೆಯುತ್ತಾರೆ ಕೋಷ್ಟಕದಲ್ಲಿನ ಅಡ್ಡ ಸಾಲುಗಳಿಗೆ ನಾವು ಏನಂತೇಳಿ ಕರಿತೀವಿಯಪ್ಪ ಅಂದರೆ ಆವರ್ತಗಳು ಅಂಥೇಳಿ ಕರಿತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಏನು ಆಧುನಿಕ ಕೋಷ್ಟಕದಲ್ಲಿನ ಪ್ರಥಮ ಮೂಲ ಧಾತು ಯಾವುದು ಪ್ರಥಮ ಮೂಲ ಧಾತು ಯಾವುದು ಅಪ್ಪ ಅಂದರೆ ಜಲಜನಕ ಅಂತಕ್ಕಂಥದ್ದು ಇದು ಪ್ರಥಮ ಮೂಲ ಧಾತು ಆಗಿರ್ತದೆ ಇನ್ನು ಪ್ರತ್ಯಾಂಬ್ಲಗಳು ಪ್ರತ್ಯಂಬ್ಲಗಳು ಕೆಂಪು ಲಿಪ್ ಮಸ್ಕ್ ಹಾಳೆಯನ್ನು ಯಾವ ಬಣ್ಣಕ್ಕೆ ಬದಲಾಯಿಸುತ್ತವೆಯೋ ಯಾವ ಬಣ್ಣಕ್ಕೆ ಬದಲಾವಣೆಯನ್ನು ಮಾಡ್ತಾವೆಯಪ್ಪ ಅಂದರೆ ನೀಲಿ ಬಣ್ಣಕ್ಕೆ ಬದಲಾವಣೆಯನ್ನು ಮಾಡ್ತವೆ ನೋಡಿಸ್ತಾರೆ ಏನೋ ಕೊನೆಯ ಪ್ರಶ್ನೆ ಇದು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೀವೇ ಕಮೆಂಟ್ ಮಾಡಿ ಹಾಗೂ ನಮ್ಮ ಟೆಲಿಗ್ರಾಮ್ ಲಿಂಕ್ ಇದೆ ಸ್ಥಳ ಅಲ್ಲಿ ಒಳ್ಳೊಳ್ಳೆ ಆಗಿ ಬರುತ್ತೆ ಜಾಯ್ನ್ ಆಗಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕಮೆಂಟ್ ಮಾಡಿ ಪ್ರಶ್ನೆ ನೋಡಿ ಮೊಸರು ಹುಳಿಯಾಗಲು ಕಾರಣ ಕಮೆಂಟ್ ಮಾಡ್ತೇನೆ ತಿಳ್ಕೊಂಡು ಈ ವಿಡಿಯೋ ಲಿಂಕ್ ನಂತರ ಜಾಯ್ ಜಾಯ್ ಕರ್ನಾಟಕ